ಹಾಸನ ಟಿಕೆಟ್ ಸದ್ಯಕ್ಕೆ ರಾಜ್ಯ ರಾಜಕಾರಣದ ಗಮನವನ್ನ ಸೆಳಿತಾ ಇದೆ ಈಗಾಗಲೇ ಇವತ್ತೊಂದು ಸಭೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ರು ಆದರೆ ದೇವೇಗೌಡರು ಏಕಾಏಕಿ ಆ ಸಭೆಯನ್ನ ಸ್ಟಾಪ್ ಮಾಡಿದ್ರು ಸೋ ಇದು ಮೇಲ್ನೋಟಕ್ಕೆ ಅವರ ಮನೆಯಲ್ಲಿ ನಡೆಯತಾ ಇರುವಂತ ಭಿನ್ನಮತ ಅಂತ ಹೇಳಿ ಕಾಣ್ತಾ ಇದೆ ಈ ಭಿನ್ನಮತಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಮನೆಯನ್ನೇ ಮ್ಯಾನೇಜ್ ಮಾಡೋದಕ್ಕೆ ಆಗದೆ ಇರೋರು ಇವರು ರಾಜ್ಯ ಮ್ಯಾನೇಜ್ ಮಾಡ್ತಾರಾ ಇದಕ್ಕೆ ಮೊದಲು ಹೆಚ್ಚಡಿಕೆ ಸಮಾಜ ಆಯುಷ್ ನೀಡಲಿ ಮನೆಯಲ್ಲಿರೋ ಎಲ್ಲರಿಗೆ ಟಿಕೆಟ್ ಕೊಟ್ಟ ಮೇಲೆ ಮತ್ತೆ ಯಾಕೆ ಕಿತ್ತಾಟ ಮೊದಲು ನಿಮ್ಮ ಮನೆ ಸರಿ ಮಾಡ್ಕೊಂಡು ಬನ್ನಿ ನಂತರ ಚುನಾವಣೆಗೆ ನೀವು ಸ್ಪರ್ಧೆ ಮಾಡಿ ಮನೆಯಲ್ಲಿರೋ ತೊಂದರೆಗಳನ್ನೇ ನಿವಾರಿಸ್ಕೊಳ್ಳೋದಕ್ಕೆ ಆಗದೇ ಇರೋರು ನೀವು ರಾಜ್ಯದ ತೊಂದರೆಗಳನ್ನು ನಿವಾರಿಸ್ತೀರಾ ಅನ್ನೋ ರೀತಿಯಲ್ಲಿ ಜೆಡಿಎಸ್ ನಾಯಕರ ಕಾಲೆಳೆದಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳೋದು ಮನಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲಾರದವರು ನಿನ್ನೆ ಸನ್ಮಾನ್ಯ ಅಮಿತ್ ಶಾ ಅವರು ಒಂದು ಮಾತಾಡಿದ್ರು ಮನೆಯಾಗಿದ್ದವರೆಲ್ಲ ಇಲೆಕ್ಷನ್ ಇದ್ರೆ ಮನಿ ಯಾರು ಮ್ಯಾನೇಜ್ ಮಾಡೋರು ಅಂತ ಈಗ ಅದಕ್ಕೆ ಮುಂದುವರೆದು ನಾವು ಅಂತ ಹೇಳ್ತೀನಿ ನಿಮ್ಮ ಕುಟುಂಬನ ನಿಮಗೆ ಮ್ಯಾನೇಜ್ ಮಾಡಲಿಕ್ಕೆ ನೀವು ರಾಜ್ಯ ಮತ್ತು ದೇಶ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅನ್ನೋಂಥದ್ರ ಬಗ್ಗೆ ಅವರು ದಯಮಾಡಿ ಜನಕ್ಕೆ ಸಮಜಾಯಿಸಿ ಕೊಡಬೇಕು ನಿಮ್ಮ ಮನೆಯೊಳಗೆ ಇರೋರು ಹತ್ತು ಹನ್ನೆರಡು ಮಂದಿ ಹನ್ನೆರಡು ಮಂದಿ ಇಲೆಕ್ಷನ್ ನಿಂತರೂ ಇನ್ನೂ ಸಮಾಧಾನ ಇಲ್ಲ ಈ ಕೆಲವು ರಾಷ್ಟ್ರಗಳಲ್ಲಿ ಜಾತಿ ಜಾತಿ ಒಳಗೆ ಬಡದಾಟ ಆಗ್ತದೆ ಆದರೆ ಕೆಲವು ರಾಷ್ಟ್ರಗಳಲ್ಲಿ ಒಂದೇ ಜಾತಿಯವರಿದ್ದಲ್ಲಿಯೂ ಬಡದಾಟ ಆಗ್ತದೆ ಅದನ್ನು ನೀವು ಕೇಳಿರಿ ಹಂಗೆ ಅವರ ಎಲ್ಲ ಮನೆಯವರಿಗೆಲ್ಲ ಟಿಕೆಟ್ ಕೊಟ್ಟ ಮೇಲೆ ಯಾಕೆ ಬಡದಾಡ್ತಾರೆ ಅವರು ನಾನು ಹೇಳೋದು ಅರ್ಥ ಆಯ್ತು ಅಂತ ಭಾವಿಸ್ತೇನೆ ಒಂದೊಂದೇ ಒಂದು ಇಡೀ ದೇಶದಲ್ಲಿ ಒಂದೇ ಸಮಾಜದವ್ರು ಇರ್ತಾರೆ ಆದರೂ ಅಲ್ಲೇ ಒಬ್ರಿಗೊಬ್ರು ದಂಗೆ ಬಡದಾಟ ಆಗ್ತಾವೆ ನಿಮ್ಮ ಮನೆಯೊಳಗೆ ನಿಮ್ಗೆ ಎಲ್ಲರಿಗೂ ಟಿಕೆಟ್ ಕೊಟ್ಟ ಮೇಲೆ ಯಾಕೆ ನೀವು ಬಡದಾಡ್ತಾ ಇದ್ದೀರಿ ಅಂತ ಅನ್ನೋದು ನಮಗಂತೂ ಅರ್ಥ ಆಗಿಲ್ಲ ಕುಮಾರಸ್ವಾಮಿ ನನಗೆ ಅದ ರೀ ನಾನು ಅದಕ್ಕೆ ಹೇಳೋದು ನಿಮ್ಮ ಮನೆ ಮೊದಲು ಸರಿ ಮಾಡ್ಕೊರಿ ಆಮೇಲಿಂದ ರಾಜ್ಯ ಆಡಲಿ ಇನ್ನು ಪ್ರಹ್ಲಾದ್ ಜೋಶಿ ಈ ಹೇಳಿಕೆಗೆ ಹೆಚ್ ಡಿ ಕುಮಾರಸ್ವಾಮಿ ಕೂಡ ತಿರುಗೇಟ್ ಕೊಟ್ಟಿದ್ದಾರೆ ನಮ್ಮದು ತುಂಬ ಸಂಸಾರ ದೊಡ್ಡ ಸಂಸಾರ ನಮ್ಮ ಕುಟುಂಬದಲ್ಲಿ ಚರ್ಚೆ ಆಗೋದು ರಾಜ್ಯದ ಜನತೆಯ ಒಳಿತಿಗಾಗಿ ಜನತೆಯ ಕೆಲಸಕ್ಕೋಸ್ಕರ ಪೈಪೋಟಿ ಆಗ್ತಾ ಇದೆ ಹೊರತು ನಾವೇನು ಮನೆ ವಿಚಾರ ಕಿತ್ತಾಡ್ಕೊಳ್ತಾ ಇಲ್ವಲ್ಲ ಇವರು ತಮ್ಮನೊಬ್ಬನನ್ನು ನೆಟ್ಟಕ್ಕಿಟ್ಟುಕೊಳ್ಳೋಕೆ ಆಗಲಿಲ್ಲ ಇವರು ನನ್ನ ಬಗ್ಗೆ ಮಾತಾಡ್ತಾರ ಅಂತ ಹೆಚ್ ಡಿ ಕೆ ಕಾರವಾಗ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರವರಲ್ಲೇ ಹೊಡೆದಾಟ ಇದೆ ಅವರ ಸಹೋದರ ಅವರ ಮೇಲೆ ಇರುವ ದಾಖಲೆಗಳನ್ನು ತಂದು ಕೊಡ್ತೀನಿ ಅಂತ ಫೋನ್ ಮಾಡ್ತಾನೆ ನೆಟ್ಟಿಗೆ ಅವ್ರ ಕುಟುಂಬ ಇಟ್ಕೊಳ್ಳದೆ ಇದ್ದವರು ನಮಗೆ ಬುದ್ಧಿ ಹೇಳ್ತಾರಾ ಅಂತ ಚಿಕ್ಕಮಗಳೂರಿನ ಎನ್ ಆರ್ ಪುರದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಜೋಶಿ ಹೇಳಿಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ ನಮ್ಮದು ತುಂಬ ಸಂಸಾರ ನಮ್ಮದು ದೊಡ್ಡ ಸಂಸಾರ ನಮ್ಮ ಕುಟುಂಬದಲ್ಲಿ ಇವತ್ತು ಆರು ಜನ ಮಕ್ಕಳಿದ್ದೇವೆ ಆರು ಜನ ನಾಲ್ಕು ಜನ ಸೊಸೆಯಂದರು ಇಬ್ಬರು ಅಳಿಯಂದರಿದ್ದಾರೆ ಇಲ್ಲಿ ನಮ್ಮ ಕುಟುಂಬದಲ್ಲಿ ಚರ್ಚೆಗಳಾಗೋದು ನಮ್ಮ ಕುಟುಂಬದಲ್ಲಿ ಈ ಒಂದು ವಾತಾವರಣ ಇಟ್ಟಿರ್ಕೊಂಡಿರ್ತಕ್ಕಂಥದ್ದು ರಾಜ್ಯದ ಜನತೆಯ ಒಳಿತಿಗೆ ಏನು ನಮ್ಮ ಕುಟುಂಬದಿಂದ ಇವತ್ತು ಕಾರ್ಯಕ್ರಮಗಳು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಕುಟುಂಬದ ಕೆಲಸ ಇವ್ರನ್ನ ನಾನು ಕೇಳಿಕ್ಕೆ ಬಯಸ್ತೀನಿ ಪ್ರಹ್ಲಾದ್ ಜೋಶಿನ ಇವ್ರ ಕುಟುಂಬದಲ್ಲಿ ಅಣ್ಣ ತಮ್ಮದ್ರು ಎಷ್ಟು ಜನ ಇದ್ದಾರೆ ಇವರು ಎಷ್ಟು ಜನ ಇದ್ದಾರೆ ಹೇಳಿ ಇವರೊಬ್ಬ ತಮ್ಮನೊಬ್ಬನ ಸರಿಯಾಗಿ ನೆಟ್ಟಿಗಿಟ್ಕೊಳ್ಳೋಕ್ಕಾಗಿಲ್ಲ ಮೊದಲು ಇವ್ರ ತಮ್ಮನ ನೆಟ್ಟಿಗಿಟ್ಕೊಳ್ಳೋಕೆ ಹೇಳಿ ಅದೆಂಥದ್ದು ಅವ್ರ ಹೆಸರು ಗೋಪಾಲ್ ಜೋಶಿನ ಎಂಥ ಜೋಶಿ ಗೋಪಾಲ್ ಕೃಷ್ಣ ಜೋಶಿನ ಎಂಥದ್ದು ಇರಬೇಕು ಅವರವರಲ್ಲೇ ಹೊಡೆದಾಟ ಅವರ ಆ ಮನುಷ್ಯ ಅವ್ರ ತಮ್ಮ ಅವರ ಸಹೋದರ ಅವ್ರ ಮೇಲೆ ಇರ್ತಕ್ಕಂಥ ದಾಖಲೆಗಳು ತಂದು ಕೊಡ್ತೀವಿ ಅಂತ ದಿನ ಫೋನ್ ಹೊಡಿತಾರೆ ನಮಗೆ ನೆಟ್ಟಿಗೆ ಅವ್ರ ಕುಟುಂಬ ನೆಟ್ಟಿಗೆ ಇಟ್ಕೊಳ್ಳೋದೇ ಇರೋ ನನಗೆ ಬುದ್ಧಿ ಹೇಳ್ತಾರಾ